ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮಿತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡಿ 2 ವಾರ ಆಯಿತು ಅಂತ ಕಾಣಿಸುತ್ತೆ. ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದನ್ನು ಬಿಟ್ಟಿದ್ದೆ. ಸೊ 2 ವಾರ ವಿಡಿಯೋ ಅಪ್ಲೋಡ್ ಮಾಡೋದನ್ನು ಬಿಟ್ಟಿದ್ದೆ. ಸೊ ನಾನು ಇಲ್ಲ ಅಂದರೂ ಡೈಲಿ 3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ 3ಕ್ಕಿಂತ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಬಟ್ ಮಿನಿಮಮ್ 2 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಸಡನ್ ಆಗಿ 3 ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿಬಿಟ್ಟೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. 2 ವಾರ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿ. ಸೊ ಯೂಟ್ಯೂಬ್ ಒಳಗೆ ವಿಡಿಯೋ ಅಪ್ಲೋಡನ್ನು ಮಾಡೋದೇ ನಿಲ್ಲಿಸ್ಬಿಟ್ಟೆ. ಸೊ ಯಾಕೆ ನಿಲ್ಲಿಸಿದೆ ಅಂತ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ನಾನು ಆ್ಯಕ್ಟಿವಲ್ಲಿ ಇರಲಿಲ್ಲ, ಯೂಟ್ಯೂಬಲ್ಲಿ ಕೂಡ ಆ್ಯಕ್ಟಿವಲ್ಲಿ ಇರಲಿಲ್ಲ. ಸೊ ಮೆಸೇಜ್ ಮಾಡಿದ್ರು ನಾನು ಇವಾಗ ತಾನೇ ನೋಡಿದೆ. ಸೊ ಅದಕ್ಕೇ ಈಗ ತಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಫ್ರೀ ಆಗಿದ್ದೀನಿ. ಸೊ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಒಂದು ಸಲ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದನ್ನು ಬಿಟ್ಟಿದ್ದೆ. ಸೊ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಅಂತ ಇರುತ್ತೆ. ಸೊ ಪರ್ಸ್ನಲ್ ಪ್ರಾಬ್ಲಮ್ ಬಂದಿತ್ತು. ಸೊ ಅದನ್ನ ಸಾಲ್ವ್ ಮಾಡಿದೆ. ಸೊ ಇವಾಗ ಇನ್ನು ಮುಂದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲು ಟ್ರೈ ಮಾಡ್ತೀನಿ. ಡೈಲಿ 3 ಮಾಡ್ತೀನಿ ಅನ್ನೋದು ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಡೈಲಿ 1 ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ. ಸೊ ಡೈಲಿ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಂದರೆ 2 ವಾರ ಎಷ್ಟು 14 ದಿನ ಎಷ್ಟು ವಿಡಿಯೋ ಆಯಿತು, 41 ವಿಡಿಯೋ ಆಯಿತು. 41 ವಿಡಿಯೋ ಆದರೆ ಎಷ್ಟು ಲಾಸ್ ಆಗುತ್ತೆ ಅಂತ ನನಗೆ ಗೊತ್ತು. 41 ವಿಡಿಯೋ ಎಷ್ಟು ಅರ್ನಿಂಗ್, ಎಷ್ಟು ಕಟ್ಟಾಗುತ್ತೆ, ವ್ಯೂಸ್ ಎಷ್ಟು ಹೋಗುತ್ತೆ, ಚಾನಲ್ ಎಷ್ಟು ಕೆಳಗೆ ಬರುತ್ತೆ ಅಂತ ನನಗೆ ಗೊತ್ತು. ಸಬ್ಸ್ಕ್ರೈಬರ್ಸ್ ಕೂಡ ಬರಲಿಲ್ಲ 2 ವಾರ. ಸೊ ಬೇಜಾರಾಯಿತು, ಬಟ್ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಸೊ ಏನೇ ಕಷ್ಟ ಬಂದರೂ ವಿಡಿಯೋ ಮಾಡೋದನ್ನು ಸಾಧ್ಯವಾಗಲಿಲ್ಲ. ಸೊ ಬಿಟ್ಟೆ. ಸೊ ಇದಕ್ಕಿಂತ ಮೇನ್ ಅಲ್ಲಿ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಈ ಒಂದು ವಿಡಿಯೋಸ್ಗಳನ್ನ ಮಾಡೋದನ್ನು ಬಿಟ್ಟೆ. ಸೊ ಇನ್ನು ಮುಂದೆ ಆ್ಯಕ್ಟಿವಲ್ಲಿ ಇರ್ತೀನಿ ಯೂಟ್ಯೂಬಲ್ಲಿ. ಸೊ ನನ್ನೊಂದು ಪರ್ಸ್ನಲ್ ಪ್ರಾಬ್ಲಮ್ ಮುಗೀತು. ಅದಾದ ತಕ್ಷಣ ಯೂಟ್ಯೂಬ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂತು. ಅದೇನಪ್ಪ ಅಂದರೆ ಈ ತಿಂಗಳು ಪೇಮೆಂಟ್ ಆಯಿತು. ಸೊ ಎಷ್ಟು ಅಂತ ಹೇಳೋಗಿಲ್ಲ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಆ ಒಂದು ವಿಡಿಯೋದಲ್ಲೂ ಸಹ ನನಗೆ ಎಷ್ಟು ಯೂಟ್ಯೂಬಿಂದ ಹಣ ಬಂತು ಈ ತಿಂಗಳು ಅಂತ ಅದನ್ನು ಕೂಡ ಹೇಳೋದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀನಿ, ಯಾಕೆಂದರೆ ಯೂಟ್ಯೂಬಲ್ಲಿ ಎಷ್ಟು ಹಣ ಬಂತು ಅಂತ ಹೇಳೋ ಹಾಗಿಲ್ಲ. ಸೊ ವಿಡಿಯೋ ಬಿಟ್ಟೆ. ಸೊ ಡಿಸ್ಮೋಟಿವೇಟ್ ಆಗಿದ್ದೆ ಒಂಚೂರು. ಆಮೇಲೆ ಈ ಒಂದು ಪೇಮೆಂಟ್ ಬಂದ ತಕ್ಷಣ ಮತ್ತೆ ಮೋಟಿವೇಟ್ ಆದೆ. ಸೊ ಇನ್ನು ಮುಂದೆ ವಿಡಿಯೋಸ್ಗಳನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡೈಲಿ 3 ಏನು ಹಾಕೋದಿಲ್ಲ, ಬದಲಾಗಿ 1-2 ಹಾಕಕ್ಕೆ ಟ್ರೈ ಮಾಡ್ತೀನಿ. ಸಡನ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೋ ಸಡನ್ ಆಗಿದ್ರೆ ಎಲ್ಲರಿಗೂ ಶಾಕ್ ಆಗುತ್ತೆ, ಬಟ್ ನನಗೆ ಗೊತ್ತು. ಬಟ್ ಆಲ್ಮೋಸ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಕೆಳಗೊಂದು ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ. ಸೊ ಡೈಲಿ ಇನ್ನು ಮುಂದೆ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಯಾರು ಕೂಡ ಬೇಜಾರಾಗಕ್ಕೆ ಹೋಗಬೇಡಿ. ಸೊ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.